ಸರ್ ಏನಾದರೂ ಒಂದು ಕಾರಣ ಅದ ಹೆಂಗೈತ್ರಿ, ನಮ್ಮ ಒಂದು ಜಾರಕಿಹೊಳಿ ಕುಟುಂಬದ ನಮ್ಮ ಏನ್ ಹಿರಿಯರ ಅದರ ಅಜ್ಜ ಹಿಡ್ಕೊಂಡು ನಮ್ಮ ಏನ್ ತಂದೆ ತಾಯಂದಿರದಾರು ಎಲ್ಲಾರ್ಗು ಒಂದ್ ಏನ್ ನಮ್ಗೆ ಸಂಸ್ಕಾರ ಕೊಟ್ಟಿದಾರ, ಸರ್ವ ಧರ್ಮ ಸರ್ವ ಜಾತಿಗಳ ಒಂದ್ ಸಮ್ಮೇಳನವಾಗಿ ಇರ್ಬೇಕನ್ನುವಂತ ಒಂದು ಅವ್ರು ನಮ್ಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮೇಲೆ ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಯಾವುದೇ ಸಮಾಜವಾಗಿರ್ಬೋದು, ಯಾವುದೇ ಧರ್ಮವಾಗಿರ್ಬೋದು, ನ್ಯಾಯಯುತವಾಗಿ ಆದ ಒಂದು ಪ್ರತಿಭಟನೆ ಇದ್ರೆ ನಾವು ಯಾವತ್ತಿಗೂ ಕೂಡ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಅವ್ರ ಸದೈವ ಒಂದ ಪ್ರತಿಭಟನೆ ಆಗಿರ್ಬೋದು, ಅವರ ಒಂದು ಏನ್ ಸಂಘರ್ಷ ಇದೆ ಅದಕ್ಕೆ ನಾವು ಪ್ರತಿ ಒಂದು ಯಾವುದೇ ಹಂತದಲ್ಲಿ ಇದ್ರು ಕೂಡ ಅವ್ರಿಗೊಂದು ನಾವು ಬೆಂಬಲ ಕೊಡ್ತೇವೆ ಅಂತ ಈ ಒಂದು ಸಂದರ್ಭ ಹೇಳ್ತಾರೆ. ಸರ್, ಯಾವ ಧರ್ಮಕ್ಕೂ ಒಂದು ಅನ್ಯಾಯ ಹೋದ್ರೆ ಅದಕ್ಕೂ ಬಿಫೋರ್ ಫಸ್ಟ್ ನಿಲ್ಲೋದೇ ಜಾರಕಿಹೊಳಿ ಕುಟುಂಬ. ಹೌದು, ನಾವು ತಾವು ಯಾವುದೇ ಧರ್ಮವಾಗಿರ್ಬೋದು ಅಲ್ಲಿ ಏನಾದ್ರೂ ಆ ಧರ್ಮಕ್ಕೆ ಆಗಿರ್ಬೋದು ಅನ್ಯಾಯವಾಯ್ತು ಏನಾದ್ರೂ ಕೂಡ ಪ್ರಥಮದಲ್ಲಿ ಅಲ್ಲಿ ನಿಲ್ಲೋದು ನಮ್ಮ ಜಾರಕಿಹೊಳಿ ಕುಟುಂಬ ಅಂತ ಹೇಳ್ತೀವಿ. ಸರ್, ಇವಾಗ ಇದು ಪ್ರತಿಯೊಂದು ಗೌರ್ಮೆಂಟ್ ಇದು ಸರ್ಕಾರ ಇದೆ ಧಾರ್ಮಿಕ ಸ್ಥಳಗಳನ್ನ ಪ್ರವಾಸಿ ಮಂದಿರ ಆಗಿ ತರೋದು, ಏನೋ ಒಂದು ಟ್ಯಾಕ್ಸ್ ಬರ್ಲಿಕ್ಕೆ ಒಂದು ಉದ್ದೇಶ ಅದು ಎಲ್ಲ ಕಡೆ ಮಾಡ್ತಿದ್ದಾರೆ. ಸರ್, ಈಗಿರುವಾಗ ವಿರೋಧ ಯಾಕೆ ಅಂದ್ರೆ ಹೆಂಗೈತ್ರಿ, ಈಗ ನೀವು ಹೇಳೋದು ಒಂಥರ ಯಾಕಂದ್ರೆ ಅಭಿವೃದ್ಧಿ ಪರ ವಿಚಾರ ಮಾಡಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು ಅದು ಒಂದು ರೀತಿಯಲ್ಲಿ ಸರಿನೂ ಅನ್ಬೋದು. ಅದ್ರ ಹೆಂಗೈತ್ರಿ, ಧರ್ಮ ಏನು ತೀರ್ಥ ಸ್ಥಳಗಳು ಅದಾವ್ರಿ, ಅದನ್ನ ಟೂರಿಸ್ಟ್ ಅಂತ ಡಿಕ್ಲೇರ್ ಮಾಡ್ರೆ ಅಲ್ಲಿ ಹೋಟೆಲ್ಸ್ ಆಗಿರ್ಬೋದು. ಅಂದ್ರೆ ನಮ್ ಈಗ ಹೆಂಗ್ರಿ, ನಮ್ ಜೈನ ಸಂಪ್ರದಾಯ ಒಳಗೆ ನಾನ್ ವೆಜ್ ಆಗಿರ್ಬೋದು ಮತ್ತು ಏನ್ ನಾವು ಸೆರೆಯ ಒಂದ್ ಏನ್ ಕನ್ಸಪ್ಷನ್ ಮಾಡ್ತಾರ ಅದ್ ಮಾಡಬಾರ್ದು. ಒಂದು ತೀರ್ಥ ಸ್ಥಳ ಇದ್ದಿದ್ರೆ ಟೂರಿಸ್ಟ್ ಮಾಡ್ರೆ ಮತ್ತೆ ಅಲ್ಲಿ ಮನೋರಂಜನೆಗೋಸ್ಕರ ಬಂದಾರ ಅದನ್ನೆಲ್ಲ ಮಾಡೋದು. ಸೊ ಹಂಗ್ ಮಾಡೋದ್ರಿಂದ ಏನಾಗ್ತಿದ್ರಿ, ಅಲ್ಲಿ ಒಂದು ಧಾರ್ಮಿಕ ಏನ್ ಒಂದು ಭಾವನೆ ಇರ್ತದೆ ಅದಕ್ಕೆ ಕಟ್ ಅಂತ ಒಂದು ಕೆಲಸ ಆಗ್ತಿದ್ರಿ. ಅದಕ್ಕೆ ಹಂಗ್ ಮಾಡೋಕಿನ್ನ ಮುಂಚೆ ಒಂದ್ ಏನ್ ಆ ಸಮಾಜದ ಈಗ ಯಾವ ಸಮಾಜ ಸಂಬಂಧಪಟ್ಟಿದ ತೀರ್ಥ ಸ್ಥಳವಿದೆ ಅವು ಗುರುಗಳಾಗಿರ್ಬೋದು ಅಲ್ಲಿ ಒಂದು ಮಹಾರಾಜರಾಗಿರ್ಬೋದು ಅವ್ರ ಜೊತೆ ಚರ್ಚೆ ಮಾಡಿ ಇಂತ ಒಂದು ನಿರ್ಣಯ ತುಂಬ ಒಳ್ಳೆಯದು ನಮ್ಮ ಅಭಿಪ್ರಾಯ. ಅವರ ಪ್ರತಿಭಟನೆ ಯಾವಾಗಿಂತನ ನಡೀತದ್ರು ಅವಾಗಿಂತನ ನಾವು ಅವ್ರ ಜೊತೆ ಇರ್ತೇವೆ ಅಂತ ನಾವು ಹೇಳ್ತೇವೆ. ಮೂಢನಂಬಿಕೆ ಹೋಗುವಂತವ್ರು ಇವತ್ತು ಧರ್ಮಕ್ಕೆ ಅನ್ಯಾಯವಾದಾಗ ಮುಂದೆ ಆಗಿ ತಾವು ಪಟ್ಟಪಟ್ಟಲ್ಲಿ ಭಾಗಿಯಾಗಿದ್ದೀವಿ. ಮೂಢನಂಬಿಕೆ ನಾವು ತಂದೆ ಸಿದ್ಧಾಂತದಲ್ಲಿ ನಾವು ಮೂಢನಂಬಿಕೆ ಇದೆ, ಯಾವುದೇ ಒಂದು ಧರ್ಮ ಇರೋ ಜಾತಿಗೆ ನಾವು ಇವತ್ತು ವಿರೋಧ ಅಥವಾ ಇದ್ ಮಾಡಲಿಲ್ಲ. ಅದಕ್ಕೆ ಇವತ್ತು ಯಾವುದೇ ಸಮುದಾಯಕ್ಕೆ ಅನ್ಯಾಯವಾದಾಗ ತಂದೆ ಸತೀಶ್ ಮತ್ತು ಜಾರಕಿಹೊಳಿ ಕುಟುಂಬ ಇವತ್ತು ಅವರ ಧ್ವನಿಯಾಗಿ ಅವ್ರಿಗೆ ಯಶಸ್ಸು ಆ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತ ಯಾವತ್ತು ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.